ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಧ್ಯಾಹ್ನ ಅಗ್ರವಾರ್ತೆ. ನಾನು ನವಿತಾ ಜೈನ್. ಕೊಡಗು ಜಿಲ್ಲೆಯಲ್ಲಿ ಕೊರೋನಾ ಸ್ಫೋಟಗೊಂಡಿದ್ದು ಒಂದೇ ದಿನ 49 ಕೊರೋನಾ ಕೇಸ್ಗಳು ದೃಢಪಟ್ಟಿದೆ. 49 ಪ್ರಕರಣಗಳಲ್ಲಿ 28 ಮಂದಿ ವಿದ್ಯಾರ್ಥಿಗಳಲ್ಲಿ ಕೊರೋನಾ ಪ್ರಕರಣಗಳು ದಾಖಲಾಗಿದ್ದು ಕೊಡಗು ಜಿಲ್ಲೆಯಲ್ಲಿ ಕೊರೋನಾ ಸ್ಫೋಟಗೊಂಡಿದೆ. ಕೊಡಗಿನಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಈಗ ಪ್ರಕರಣಗಳು ದಾಖಲಾಗಿದ್ದು ಒಂದೇ ದಿನ 49 ಕೊರೋನಾ ಕೇಸ್ಗಳು ದೃಢಪಟ್ಟಿದೆ. ಅದರಲ್ಲಿ 28 ಮಂದಿ ವಿದ್ಯಾರ್ಥಿಗಳಲ್ಲೇ ಕೊರೋನಾ ಪ್ರಕರಣಗಳು ದಾಖಲಾಗಿದ್ದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಕಾಣಿಸಿಕೊಂಡಿದೆ. ಆಲೂರು ಸಿದ್ದಾಪುರದ 19 ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಕಂಡು ಬಂದಿದ್ದು ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರದ ವಸತಿ ಶಾಲೆಯಲ್ಲಿ ಈಗ ಪ್ರಕರಣಗಳು ದಾಖಲಾಗಿದೆ. ವಸತಿ ಶಾಲೆಯಲ್ಲಿ ಒಟ್ಟು 210 ವಿದ್ಯಾರ್ಥಿಗಳಿದ್ದು 75 ವಿದ್ಯಾರ್ಥಿಗಳಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿತ್ತು. ಅವರಲ್ಲಿ 19 ವಿದ್ಯಾರ್ಥಿಗಳಲ್ಲಿ ಸೋಂಕು ದೃಢಪಟ್ಟಿದೆ. ಕೊಡಗು ವಿದ್ಯಾಲಯದ 9 ವಿದ್ಯಾರ್ಥಿಗಳಿಗೆ ಸೋಂಕು ದೃಢಪಟ್ಟಿದ್ದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಡಿಎಚ್ಒ ಭೇಟಿಯನ್ನ ಕೊಟ್ಟಿದ್ದಾರೆ. ಪಾಸಿಟಿವ್ ಬಂದಿರುವ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ದು ಕೊಡಗಿನಲ್ಲಿ ಈಗ 49 ಪ್ರಕರಣಗಳು ದಾಖಲಾಗಿದೆ ಒಂದೇ ದಿನ. ಅದರಲ್ಲಿ 28 ಮಂದಿ ವಿದ್ಯಾರ್ಥಿಗಳಲ್ಲಿ ಪ್ರಕರಣ ಈಗ ದೃಢಪಟ್ಟಿದೆ. ವಿದ್ಯಾರ್ಥಿಗಳಲ್ಲಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವುದು ಒಂದಷ್ಟು ಆತಂಕಕ್ಕೆ ಕೂಡ ಕಾರಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಡಿಎಚ್ಒ ಭೇಟಿಯನ್ನ ಕೊಟ್ಟಿದ್ದಾರೆ. ಮಕ್ಕಳಿಗೆ ಈಗ ಏನು ಕೊರೋನಾ ಪ್ರಕರಣಕ್ಕೆ ಹಿನ್ನೆಲೆಯಲ್ಲಿ ಈಗ ಮಕ್ಕಳಲ್ಲಿ ಟೆಸ್ಟ್ಗಳನ್ನ ಮಾಡಿಸಲಾಗ್ತಾ ಇದೆ. ದಾವಣಗೆರೆ ಜಿಲ್ಲೆಯಲ್ಲಿ ಕೊರೋನಾ ಸ್ಫೋಟಗೊಂಡಿದ್ದು ನವೋದಯ ಶಾಲೆಯ 4 ಮಕ್ಕಳಿಗೆ ಪಾಸಿಟಿವ್ ದೃಢಪಟ್ಟಿದೆ. ಚನ್ನಗಿರಿ ತಾಲೂಕಿನ ನವೋದಯ ವಸತಿ ಶಾಲೆಯಲ್ಲಿ ಈಗ ಮಕ್ಕಳಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿತ್ತು. ಕೊರೋನಾ ದಾವಣಗೆರೆಯಲ್ಲೂ ಕೂಡ ಸ್ಫೋಟಗೊಂಡಿದೆ. 4 ಮಕ್ಕಳಿಗೆ ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದ್ದು ನವೋದಯ ಶಾಲೆಯ 4 ಮಕ್ಕಳು ಇವರು ಅವರಿಗೆ ಈಗ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 4 ಮಕ್ಕಳಿಗೂ ಎಸಿಂಪ್ಟಮಿಕ್ ಇರೋದ್ರಿಂದ ಅಸಿಂಪ್ಟಮ್ಯಾಟಿಕ್ ಆಗಿರೋದ್ರಿಂದ ಇಡೀ ನವೋದಯ ಶಾಲೆಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಆದರೆ ಜಿಲ್ಲಾಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು 544 ವಿದ್ಯಾರ್ಥಿಗಳ ಕೋವಿಡ್ ಟೆಸ್ಟ್ ಮಾಡಿದಾಗ 4 ವಿದ್ಯಾರ್ಥಿಗಳಲ್ಲಿ ಪಾಸಿಟಿವ್ ದೃಢಪಟ್ಟಿದ್ದು ಕೋವಿಡ್ ಸರ್ವೇಕ್ಷಣಾ ಅಧಿಕಾರಿ ಡಾಕ್ಟರ್ ರಾಘವನ್ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತಾಂತರ ಮಹಾಸಮರ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದು ಈ ಬಾರಿಯ ಬೆಳಗಾವಿಯ ಅಧಿವೇಶನದಲ್ಲೇ ಮತಾಂತರ ನಿಷೇಧ ಕಾಯ್ದೆಯನ್ನ ಮಂಡನೆ ಮಾಡ್ತೇವೆ, ಕಾಯ್ದೆಯನ್ನ ಜಾರಿಗೆ ತಂದೆ ತರ್ತೀವಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಕಾಯ್ದೆಯ ಪರ ಒಲವನ್ನ ತೋರಿಸಿದ್ದಾರೆ. ಸರ್ಕಾರ ಒಂದು ಗಟ್ಟಿ ನಿರ್ಧಾರ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತಾಂತರ ಕಾಯ್ದೆಗೆ ವಿರೋಧ ಮಾಡಿದ್ದಾರೆ. ಈ ನಡುವೆ ಯಾರು ಯಾರನ್ನು ಬಲವಂತವಾಗಿ ಮತಾಂತರ ಮಾಡಬಾರದು, ಹೀಗಂತ ನಮ್ಮ ಸಂವಿಧಾನದಲ್ಲೇ ಇದೆ ತಾನೆ, ಹಾಗಿದ್ರು ಈ ಮಸೂದೆಯನ್ನ ಯಾಕೆ ತರ್ತಿದ್ದಾರೆ, ಮಸೂದೆ ಮೂಲಕ ಜನರ ಗಮನವನ್ನ ಬೇರೆಡೆ ಸೆಳಿತಾ ಇದ್ದಾರೆ ಅಂತ ಸಿಎಂ ಇಬ್ರಾಹಿಂ ಕಿಡಿಕಾರಿದ್ದಾರೆ. ಬಡತನ ಪರಿಸ್ಥಿತಿಯನ್ನ ದುರುಪಯೋಗ ಮಾಡಿಕೊಂಡು ಆಸೆ ಆಮೇಶ ಬಡ್ಡಿ ಮತಾಂತರ ಆಗುವಂತದ್ದು ಅವಕಾಶ ಇಲ್ಲ. ಆದ್ದರಿಂದ ಇದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಸ್ವತಂತ್ರ ನಂತರ ಬಹಳ ದೊಡ್ಡ ಚರ್ಚೆ ಆಗಿದೆ. ಇದೇನು ಇವತ್ತಿಂದ ಈ ಚರ್ಚೆ ಸಂಪೂರ್ಣವಾದಂತಹ ಸ್ವರೂಪದಲ್ಲಿ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾನೂನು ಅವೆಲ್ಲವನ್ನೂ ಕೂಡ ಅವಲೋಕನ ಮಾಡಿ ಈಗ ಒಂದು ಕಾನೂನು ರಚನೆ ಆಗಬೇಕನ್ನುವಂಥದ್ದು ಕರ್ನಾಟಕದ ಬಹುತೇಕ ಜನರ ಅಪೇಕ್ಷೆಯೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಕಾನೂನು ಇಲಾಖೆ ಅದರ ಪರಿಶೀಲನೆಯನ್ನು ಮಾಡ್ತಾರೆ. ಸ್ಕ್ರೂಟಿನಿ ಕಮಿಟಿ ಅಂತ ಇರ್ತದೆ ಕಾನೂನು ಇಲಾಖೆ, ಅದರ ಪರಿಶೀಲನೆಯನ್ನು ಮಾಡ್ತಾ ಇದೆ. ಅದು ಪರಿಶೀಲನೆ ಮಾಡಿ ಕ್ಯಾಬಿನೆಟ್ಗೆ ಬರ್ತಿದೆ. ಬೆಳಗಾವಿನಲ್ಲಿ ಒಂದು ಕ್ಯಾಬಿನೆಟ್ ನಡೆಸ್ತಾ ಇದೆ. ಬಹುತೇಕವಾಗಿ ಕಾನೂನು ಇಲಾಖೆ ಅದನ್ನ ಎಲ್ಲವನ್ನು ಪರಿಶೀಲನೆ ಮಾಡಿ ಕರಡನ್ನು ಒಪ್ಪಿಗೆ ಕೊಟ್ಟು ಬೆಳಗಾವಿ ಅಧಿವೇಶನದಲ್ಲಿ ಅದು ಬಂದಿದ್ದಾದರೆ ನಾವು ಮುಂದುವರಿಸ್ತೇವೆ. ಒಂದು ಯಾವ ಧರ್ಮಕ್ಕೂ ಆತಂಕ ಆಗುವುದಿಲ್ಲ. ಆದರೆ ಮತಾಂತರ ಅನ್ನುವಂಥದ್ದು
ಸಮಾಜಕ್ಕೆ ಒಳ್ಳೆಯದಲ್ಲ. ಆ ಹಿನ್ನೆಲೆಯಲ್ಲಿ ಬಡವರು ದೀನ ದಲಿತರು ಅದಕ್ಕೆ ಒಳಗಾಗಬಾರ್ದು. ಅವರ ಮನೆತನದಲ್ಲಿ, ಅವ್ರ ಕುಟುಂಬದಲ್ಲಿ, ಅವ್ರ ಸಮುದಾಯದಲ್ಲಿ ಭಾಳಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಆ ಕಾನೂನನ್ನು ತರುವಂತ ಒಂದು ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡುತ್ತೆ. ಅದನ್ನು ವಿರೋಧ ಮಾಡ್ತೀವಿ, ವಿರೋಧ ಮಾಡ್ತೀವಿ. ಅದನ್ನು ವಿರೋಧ ಮಾಡ್ತೀವಿ, ವಿರೋಧ ಮಾಡ್ತೀವಿ. ಚರ್ಚೆಗೆ ನಾನು ಹೋಗುದಿಲ್ಲ. ಸರ್ಕಾರ ಒಂದು ನಿರ್ಧಾರವನ್ನು ತಗೊಳ್ಳೇಬೇಕು. ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ, ಮಂಗಳೂರಲ್ಲಾದಂತ ಆತ್ಮಹತ್ಯೆ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಆದಂತ ಆತ್ಮಹತ್ಯೆ, ಲವ್ ಜಿಹಾದ್, ಇದರ ನಂತರ ಮತಾಂತರ ಕಾಯ್ದೆ ಬಗ್ಗೆ ಮತ್ತೆ ಮತ್ತೆ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ, ನಮ್ಮ ರಾಜ್ಯದಲ್ಲೂ ಚರ್ಚೆ ಆಗ್ತಾ ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲಾ ಜಾತಿ ವರ್ಗದ ಜನರನ್ನ, ಅವರ ಬಡತನವನ್ನ, ಅವರ ಆರೋಗ್ಯದ ಸಂದರ್ಭವನ್ನ, ಅವರ ರೋಗವನ್ನ ಮುಂದಿಟ್ಕೊಂಡು ಬೇರೆ ಬೇರೆ ವಿಚಾರಕ್ಕೆ ಅವರನ್ನ ಮತಾಂತರಗೊಳಿಸುವಂಥದ್ದು ನಡೀತಾ ಇದೆ. ಇದರ ಬಗ್ಗೆ ಸರ್ಕಾರ ಅತ್ಯಂತ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಯಾಕಂದ್ರೆ ಸಾಮಾಜಿಕ ಅಸಮತೋಲನ ನಿರ್ಮಾಣ ಆಗಬಾರ್ದು. ನಮ್ಮ ಬಡತನವನ್ನ, ನಮ್ಮ ಅಸಹಾಯಕತೆಯನ್ನ ದುರುಪಯೋಗ ಮಾಡ್ಕೊಳ್ಳೋಕೆ ಯಾರಿಗೂ ಅವಕಾಶ ಕೊಡಬಾರ್ದು. ಅದರ ಜೊತೆ ಜೊತೆಗೆ ನಾವು ಕೂಡ ಸಮಾಜದ ಎಲ್ಲ ವರ್ಗದ ಜನರ ಅಭಿವೃದ್ಧಿ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಯಾವ ಕಾರಣಕ್ಕಾಗಿ ಅವರು ಧರ್ಮವನ್ನು ಬಿಟ್ಟು ಹೋಗೋಕ್ಕೆ ಸಾಧ್ಯ ಆಗಿದೆ? ಇದಕ್ಕೆ ಜಾತಿ ಕಾರಣನೋ, ಇದಕ್ಕೆ ಆರೋಗ್ಯ ಕಾರಣನೋ, ಇದಕ್ಕೆ ಆರ್ಥಿಕ ಪರಿಸ್ಥಿತಿ ಕಾರಣನೋ, ಇದಕ್ಕೆ ಸಾಮಾಜಿಕ ಅಡೆತಡೆಗಳು ಕಾರಣನೋ ಅನ್ನುವಂಥದ್ದನ್ನು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಅಧ್ಯಯನ ಮಾಡಬೇಕು ಮತ್ತು ಅದಕ್ಕೆ ಸೂಕ್ತವಾದಂಥ ಕ್ರಮವನ್ನು ತಗೊಳ್ಬೇಕು. ಹೆಚ್ಚು ಬಿಲ್ ಬರ್ತಾ ಇದೆ ಅಸೆಂಬ್ಲಿಯಲ್ಲಿ, ಮತಾಂತರದ ಬಿಲ್ಲು. ಇವತ್ತು ಸಾಕಷ್ಟು ವಿವಾದಗಳು ಆಲ್ರೆಡಿ ಸಂವಿಧಾನದಲ್ಲಿದೆ, ಯಾರೂ ಬಲವಂತವಾಗಿ ಮತಾಂತರ ಮಾಡಬಾರ್ದು ಅಂತ. ಅದಿದ್ರೂ ಕೂಡ ಮತ್ತಿದು ಯಾಕೆ ತರಬೇಕು ಅಂದರೆ, ಸರ್ಕಾರ ಎಲ್ಲದರಲ್ಲಿ ವಿಫಲವಾಗಿ ಜನರ ಗಮನವನ್ನು ಬೇರೆ ಕಡೆ ಸೆಳೀತಕ್ಕಂಥದ್ದಕ್ಕೆ ಈ ಒಂದು ಕೆಲಸವನ್ನು ಇವತ್ತು ಬಸವರಾಜ ಬೊಮ್ಮಾಯಿ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಅದನ್ನು ಆಲ್ರೆಡಿ ಯಾರು ಇದನ್ನು ಹಿಂದಿಂದು ಬಲವಂತವಾಗಿ ಯಾರೂ ಮಾಡಬಾರ್ದು. ಸ್ವಇಚ್ಛೆಯಿಂದ ಯಾರಾದರೂ ಹೋದರೆ ಹೋಗ್ತಾರೆ. ಈಗ ಎಷ್ಟು ಜನ ಸಾವಿರ ಲಿಂಗಾಯತರಾದರು, ನಾವೇನಾದರೂ ಹೇಳಿದ್ವಾ? ಎಷ್ಟು ಈಗ ರಿಜ್ವಿ ಹಿಂದೂ ಆದ, ನಾವೇನಾದರೂ ಹೇಳಿದ್ವಾ? ನೋ, ಅವ್ರವ್ರ ಇಚ್ಛೆ ಅದು. ಅದಕ್ಕೊಂದು ಬಿಲ್ ತಂದು ಇದು ಮಾಡ್ತಕ್ಕಂಥ ಇದೇನು ನಾಟಕ ಇದು? ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಎಲ್ಲ ಚೌಕಟ್ಟಿನಲ್ಲೂ ಇದೆ, ಅದಕ್ಕೆ ಅದು ಬಿಡೋದು ಉತ್ತಮ. ಪರಿಷತ್ ವಿಪಕ್ಷ ನಾಯಕನ ಸ್ಥಾನಕ್ಕೆ ಲಾಬಿಯನ್ನ ಮಾಡಲಾಗ್ತಿದೆ. ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಸಿಎಂ ಇಬ್ರಾಹಿಂ ಭೇಟಿಯನ್ನ ಕೊಟ್ಟಿದ್ದಾರೆ. ಪರಿಷತ್ ವಿಪಕ್ಷ ಸ್ಥಾನ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪರಿಷತ್ ವಿಪಕ್ಷ ನಾಯಕನ ಸ್ಥಾನಕ್ಕೆ ಬಹಳ ಜೋರಾಗಿ ಲಾಬಿ ನಡೀತಾ ಇದ್ದು, ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಸಿಎಂ ಇಬ್ರಾಹಿಂ ಭೇಟಿಯನ್ನ ನೀಡಿದ್ದಾರೆ. ಹಾಗೆಯೇ ಸಲೀಂ ಅಹಮದ್, ಅಲ್ಲಂ ವೀರಭದ್ರಪ್ಪ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಜೊತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಲೋಚನೆಯನ್ನ ನಡೆಸಿದ್ದು, ಎಸ್ಆರ್ ಪಾಟೀಲ್ ಬಳಿಕ ಯಾರಿಗೆ ಆ ಸ್ಥಾನ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಆ ಕಾರಣಕ್ಕಾಗಿಯೇ ಈಗ ಅನೇಕರು ಪರಿಷತ್ ವಿಪಕ್ಷ ನಾಯಕನ ಸ್ಥಾನಕ್ಕೆ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡ್ತಾ ಇದ್ದಾರೆ, ಒಂದಷ್ಟು ತಮಗೆ ಸಿಗ್ಲಿ ಅನ್ನುವಂತಹ ರೀತಿಯಲ್ಲಿ ಒತ್ತಡ ಹೇರುವಂತಹ ಪ್ರಯತ್ನಗಳು ಕೂಡ ಅಲ್ಲಿ ಆಗ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಸಿಎಂ ಇಬ್ರಾಹಿಂ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಅವರ ಬೇಡಿಕೆ ಒಂದೇ, ಪರಿಷತ್ ವಿಪಕ್ಷ ನಾಯಕನ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ. ಸೊ ಈ ಸಿಎಂ ಇಬ್ರಾಹಿಂ ಅವರ ಮನವೊಲಿಸ್ತಾರ ಸಿದ್ದರಾಮಯ್ಯ? ಜೆಡಿಎಸ್ ಕಡೆ ಮುಖ ಮಾಡಿದ್ದಾರೆ ಆಲ್ರೆಡಿ ಸಿಎಂ ಇಬ್ರಾಹಿಂ ಅವರು. ಸೊ ಈ ಒಂದು ಸ್ಥಾನವನ್ನ ನೀಡುವುದರ ಮೂಲಕ ಪಕ್ಷದಲ್ಲೇ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆಯುತ್ತಾ. ಈಗಾಗಲೇ ಹಲವು ಬಾರಿ ಕುಮಾರಸ್ವಾಮಿಯವರ ಜೊತೆ ಆಲ್ರೆಡಿ ಸಿಎಂ ಇಬ್ರಾಹಿಂ ಚರ್ಚೆಯನ್ನ ಮಾಡಿದ್ದಾರೆ. ಖುದ್ದು ಇಬ್ರಾಹಿಂ ಮನೆಗೆ ತೆರಳಿ ಕುಮಾರಸ್ವಾಮಿಯವರು ಚರ್ಚೆಯನ್ನ ಮಾಡಿದ್ರು. ಸಿದ್ದರಾಮಯ್ಯವರ ಅತ್ಯಾಪ್ತರಲ್ಲಿ ಒಬ್ರು ಅಂದ್ರೆ ಅದು ಸಿಎಂ ಇಬ್ರಾಹಿಂ ಅವರು. ಹಲವು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಸಿದ್ದರಾಮಯ್ಯವರ ಅತ್ಯಾಪ್ತರಾಗಿದ್ದಂತಹ
ಸಿಎಂ ಇಬ್ರಾಹಿಂ ಅವರು ಸಿದ್ದರಾಮಯ್ಯ ಅವರ ಜೊತೆ ಇದ್ದುಕೊಂಡು ಈಗ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂದ್ರೆ ಕಾಂಗ್ರೆಸ್ ನಲ್ಲಿ ಉಳಿಸುವಂತಹ ಪ್ರಯತ್ನ ಹೇಗ್ ನಡೆಯುತ್ತೆ? ಕಾಂಗ್ರೆಸ್ ನಲ್ಲಿ ಉಳಿತಾರ ಮಾಜಿ ಸಚಿವ, ಆಪ್ತನ ಮನವೊಲಿಕೆ ಮಾಡ್ತಾರ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ಇಬ್ರಾಹಿಂ ಅವರು. ಯಾವ ರೀತಿಯಾಗಿ ಮನವೊಲಿಸುವಂತಹ ಕೆಲಸ ಆಯ್ತು, ಆ ನಂತರ ಸಿಎಂ ಇಬ್ರಾಹಿಂ ಭೇಟಿ ಬಳಿಕ ಏನ್ ಹೇಳಿದ್ದಾರೆ ನೋಡೋಣ. ಈಗ ನಾನು ಈ ವಿಧಾನ ಪರಿಷತ್ ನಲ್ಲಿ ಯವನ ತುಂಬಿದೆ, ನೋಡೋಣ ಹೈಕಮಾಂಡ್ ನವ್ರು ಏನ್ ತೀರ್ಮಾನ ಮಾಡ್ತಾರೋ. ಲಿಮಿಟ್ ಇಟ್ಟಿದೆ ಪಾರ್ಟಿ. ಸಿದ್ದರಾಮಯ್ಯನವ್ರ ಹತ್ರ ಬೇರೆ ಬೇರೆ ಅನೇಕ ವಿಚಾರಗಳು ಮಾತಾಡಿದೀವಿ. ಶಿವಕುಮಾರ್ ಹತ್ರಕ್ಕೂ ಮಾತಾಡಿದ್ದೀವಿ, ನಿನ್ನೆ ಡೆಲ್ಲಿಂದಲೂ ಫೋನ್ ಬಂದಿತ್ತು, ಅಲ್ಲಿಂದಲೂ ಮಾತಾಡಿದ್ದೀವಿ. ಲೆಟ್ ಅಸ್ ಸಿ ವಾಟ್ ದಿ ಹೈಕಮಾಂಡ್ ವಿಲ್ ಟೇಕ್. ಅಲ್ಲ, ಈಗ ನೀವು ವಿಪಕ್ಷ ನಾಯಕನ ಸ್ಥಾನ ಕೊಟ್ಟರೆ ಜೆಡಿಎಸ್ ಗೂಡಲ್ಲ ಅಥವಾ ಪಕ್ಷ ತೊರೆಯಲ್ಲ ಅನ್ನೋ ಚರ್ಚೆ ನಡೀತಾ ಇದೆ. ಏನು ಪಕ್ಷ ತೊರಿತಾ ಇದ್ದೀನಿ ಅಂತೇಳಿ ಯಾರು ಚರ್ಚೆ ಮಾಡಿದವರು? ನೀವೇ ಚರ್ಚೆ ಮಾಡ್ತಿದ್ದೀರಿ ತೊರಿತಾ ಇದ್ದಾರೆ ಅಂತೇಳಿ, ಇಲ್ಲ ಅಂತೇಳಿ. ಸೊ ಅದಕ್ಕೆ ಆ ಪ್ರಶ್ನೆ ಆವತ್ತು ಉದ್ಭವ ಆಗಲಿಲ್ಲ. ಲೆಟ್ ಅಸ್ ಸಿ, ವಿ ವಿಲ್ ವಾಂಟ್ ಎವ್ರಿಬಡಿ ಶುಡ್ ಯುನೈಟ್ ಟು ಫೈಟ್ ಅಗೇನ್ಸ್ಟ್ ದಿ ಡಿಸಿಸಿವ್ ಫೋರ್ಸಸ್. ಪಾಕಿಸ್ತಾನ ನಾಯಕ ವಿಚಾರವಾಗಿ ನೀವು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದೀರಿ, ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರನ್ನ ಮೂಲೆ ಗುಂಪು ಮಾಡ್ತಾ ಇದೆ ಅಂತ. ಆ ಹಿನ್ನೆಲೆಯಲ್ಲಿ ಸುರ್ಜೇವಾಲ ಅವರು ನಿಮಗೆ ಭರವಸೆ ಕೊಟ್ಟಿದ್ದಾರೆ ಅನ್ನೋ ಮಾತಿದೆ. ಪಾಕಿಸ್ತಾನ ನಿಮ್ಗೆ ಸಿಗೋ ಸಾಧ್ಯತೆ ಇದೆಯಾ? ಇದೆಲ್ಲ ಬಜಾರಲ್ಲಿ ಚರ್ಚೆ ಮಾಡೋ ವಿಷಯ ಈಗಲ್ಲ, ಈಗಲ್ಲ. ವೆಯ್ಟ್, ಸಂಕ್ರಾಂತಿ ಶುಭವಾಗಲಿ, ಕಾಯಿರಿ. ಓ ನೀವೆಲ್ಲ ನಾಲ್ಕು ಅಣೆ ಕೆಲಸ ಮಾಡಿದವ್ರಿಗೆ 12 ಅಣೆ ಲಾಭ ತಗೋತಾರೆ, ನಾವು 12 ಅಣೆ ಕೆಲಸ ಮಾಡಿದವರಿಗೆ ನ್ಯಾಯ ಸಿಗ್ತಿಲ್ಲ ಅನ್ನೋದು ನೀವೇ ಹೇಳಿದ ಮಾತು. ನ್ಯಾಯ ಕೊಡುತ್ತೆ ಅಂತ ಹೇಳಿ ಕಾಂಗ್ರೆಸ್ನವ್ರು ಒಂದು ವಿಶ್ವಾಸ ಇದೆ ನನಗೆ. ಲೆಟ್ ಅಸ್ ವಿಲ್ ಸಿ, ಈ ಬಾರಿ ಸಿಗುತ್ತೆ ಅಂತ ನಂಬಿಕೆ ಇಟ್ಕೊಂಡಿದ್ದೀರಿ. ಲೆಟ್ ಅಸ್ ವಿಲ್ ಸಿ ಕಾಲೇ ತಸ್ಮೈ ನಮಃ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನ ಮಾಡ್ತಾ ಇದೆ. ಇದರ ಮುಂದುವರಿದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ನೀವು ಪ್ರಶ್ನೆಗಳನ್ನು ಕೇಳಬಹುದು, ಪರಿಹಾರವನ್ನ ಕಂಡುಕೊಳ್ಳಬಹುದು. ನಿಮಗೆ ಯಾವುದಾದ್ರೂ ಗೊಂದಲಗಳಿದ್ರೆ, ಸಂಶಯಗಳಿದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ಗೆ ನೀವು ಪ್ರಶ್ನೆಯನ್ನ ಕಳುಹಿಸಬಹುದು. ನಮ್ಮ ವಾಟ್ಸ್ಆಪ್ ನಂಬರ್ 7977773753. ಈ ನಂಬರ್ಗೆ ನಿಮ್ಮ ಪ್ರಶ್ನೆಯನ್ನ ಕಳುಹಿಸಿ, ಇದೇ ನಂಬರ್ನಿಂದ ಉತ್ತರವನ್ನ ಪಡೆದುಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ವೆಬ್ಸೈಟ್ಗೆ ಲಾಗಿನ್ ಆದ್ರೆ ಎಲ್ಲಾ ಮಾಹಿತಿಗಳು ಕ್ಷಣಾರ್ಧದಲ್ಲಿ ನಿಮಗೆ ಲಭ್ಯವಾಗುತ್ತೆ. ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ತೊಲಗಿಲ್ಲ ಕೊರೋನಾ ಜೀವ ಜೋಪಾನ, ಒಂದು ಡೋಸ್ ಸಾಕಾಗಲ್ಲ, ಬೇಕೇ ಬೇಕು ಎರಡನೇ ಡೋಸ್. ತಪ್ಪದೆ ಹಾಕಿಸಿಕೊಳ್ಳಿ ಎರಡನೇ ಡೋಸ್ ವ್ಯಾಕ್ಸಿನ್. ಆಪ್ತ ರಕ್ಷಕ 2 ನ್ಯೂಸ್ 18 ಕನ್ನಡ ಅಭಿಯಾನ. ಚೈತನ್ಯಭರಿತ ಜೀವನಕ್ಕಾಗಿ ಬಳಸಿ ಸತ್ಪುಷ್ಟಿ ಬಯೋ ಆಕ್ಟಿವ್ ನೋನಿ ಮತ್ತು ಲಿವಿಸ್ಟಾ ಇನ್ಸ್ಟೆಂಟ್ ಕಾಫಿ. ನ್ಯೂಸ್ 18 ಜಾಗೃತಿಯಿಂದಾಗಿ ಎರಡನೇ ಡೋಸ್ನ ಪ್ರಮಾಣ ಹೆಚ್ಚಳವಾಗ್ತಿದೆ. ದೇಶದ ಉದ್ದಗಲಕ್ಕೂ ಜಾಗೃತಿ ಮೂಡಿಸಿದ್ದು ಅಭಿನಂದನಾರ್ಹ. ನ್ಯೂಸ್ 18 ಆಪ್ತ ರಕ್ಷಕ 2 ಅಭಿಯಾನಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಈ ಜಾಗೃತಿ ಮೂಡೋದಕ್ಕೆ ನ್ಯೂಸ್ 18 ಬಹಳ ಪ್ರಮುಖ ಪಾತ್ರ ವಹಿಸಿದೆ. ಈ ಸಂಜೀವಿನಿ ಕಾರ್ಯಕ್ರಮ ಅವರು ಮುಂದುವರಿಸಬೇಕು. ಜನರು ಅದನ್ನು ಬಹಳಷ್ಟು ಒಪ್ಪಿಕೊಂಡು ಜಾಗೃತರಾಗಿ ಮಾಡಿರುವಂಥದ್ದು ಒಂದು ಅಮೋಘವಾದಂಥ ಸೇವೆ. ನ್ಯೂಸ್ 18 ಸಂಜೀವಿನಿ ಅನ್ನುವ ಒಂದು ವೆಹಿಕಲ್ ಮುಖಾಂತರ ಏನು ಜಾಗೃತಿ ಮೂಡಿಸಿದ್ದಾರೆ ಅದು ಆಗ್ತಾಯಿದೆ. ನಾನು ಕರೆ ಕೊಡ್ತೀನಿ, ಎಲ್ಲ ನನ್ನ ಕನ್ನಡಿಗರಿಗೆ ವಿನಂತಿಯನ್ನು ಮಾಡಿಕೊಳ್ತೀನಿ. ಯಾರ್ಯಾರು ವ್ಯಾಕ್ಸಿನೇಷನ್ ಹಾಕ್ಕೊಂಡಿಲ್ಲ ಅವರೆಲ್ಲರೂ ಕೂಡ, ಯಾರ್ಯಾರು ಅರ್ಹತೆ ಇದೆ ವ್ಯಾಕ್ಸಿನೇಷನ್ 18 ವರ್ಷದ ಮೇಲ್ಪಟ್ಟವ್ರಿಗೆ, ಅವರೆಲ್ಲರೂ ಕೂಡ ವ್ಯಾಕ್ಸಿನೇಷನ್ ಹಾಕಬೇಕು. ಫಸ್ಟ್ ಡೋಸ್ ಹಾಕಲಿರೋ ಫಸ್ಟ್ ಡೋಸು, ಸೆಕೆಂಡ್ ಡೋಸ್ ಹಾಕಲಿ ಸೆಕೆಂಡ್ ಡೋಸ್ ಹಾಕಬೇಕು ಅಂತಂದು ನಾನು ಕಳಕಳಿ ವಿನಂತಿಯನ್ನು ನಾನು ಮಾಡ್ತೀನಿ. ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಲಸಿಕೆ ಹಾಕಿಸಿಕೊಳ್ಳೋದ್ರ ಬಗ್ಗೆ ಜನರ ಹಿಂಜರಿಕೆಯನ್ನ ತೆಗೆದುಹಾಕಲು ಸಮುದಾಯದ ಬೆಂಬಲ ಬಹಳ ಮುಖ್ಯ. ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ನ ಅಭಿಯಾನ ಸಂಜೀವನಿ ಎ ಶಾರ್ಟ್ ಆಫ್ ಲೈಫ್ ವ್ಯಾಕ್ಸಿನೇಷನ್ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ. ಈ ಅಭಿಯಾನ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಗ್ರಾಮಕ್ಕೆ ಹೋಗಿ ಲಸಿಕೆ ಅಂದ್ರೆ ಹಿಂಜರಿತಾ ಇದ್ದ ಜನರಿಗೆ ತಿಳಿ ಹೇಳಿ ಲಸಿಕೆ ತೆಗೆದುಕೊಳ್ಳುವಂತೆ ಮಾಡಿತು. Thank you.
बाहर लोग थे वो उनके खेत जो मजदूर थे उनके मजदूर के मालिक को संपर्क किया का वो तुम्हारे पास कुछ लाने के लिए बाइक है क्या, उनको फ़ोन पे संपर्क किया तो जिनके पास बाइक की सुविधा थी उसने हमारे गांव तक पहुँचाया। त्यांची बॉडी आली, त्यांनी कोरोनाच्या काळात आम्हाला खूप काही सहकार्य केलं, त्यांनी बाहेर पडू नका व्हा, बाहेर जाताना मास्क लावा, सॅनिटायझर मारा, बाहेरून आल्यावर हात धुवून टाका, हो मास्क वाटप केले, सॅनिटायझर वाटप केलं, खूप काय आम्ही घाबरले पण त्यांनी खूप काही सहकार्य केलं त्यांच्यामुळे। मग जेव्हा कोविड व्हायरस गावात पसरला त्यावेळेस गावातल्या लोकांनी खूप त्रास दिला की आम्ही लस घेणार नाही, सॅनिटायझर वापरणार नाही, मास्क वापरणार नाही, आम्हाला लोक घाबरून बाहेर गावी पळून जायचे। माझ्या मनात अशी भीती वाटायची का मी एवढ्या गावात एवढे 4-5 पेशंट आहेत, मी त्यांच्याकडे रोज जाते पण मी पण माझ्या घरातले माझं पोरंबाळ आहेत, माझ्या घरातले कुटुंब आहे, त्यांची मी पण काळजी घेईन। मग मी बाहेर जेव्हा पेशंट तपासून घरी जायची तेव्हा मी एकाएकीच घरात जायचीच नाही, आंघोळ करून कपडे धुवून सॅनिटायझर वापरून सगळं मास्क हे करून मग नंतर घरात जायचे। लोक लसीकरण केले आणि नाही ते पहिले खुदने सरपंच और उनके बॉडीने लसीकरण किया और हमने करने के बाद लोगों को बताया कि उसका कोई असर नहीं होता है, ऐसे लोगों को बताया और हमारे गांव में 4-5 कैंप ले, अभी तक हमारा गांव 90% लसीकरण हो गया। जब अपनी बारी आए टीका लगा। रहने वाले लोगों के लिए भी और हमारे लिए भी ये एक तरह का जीवन रक्षक के रूप में काम करेगा, तो इस भाव को उन्होंने अच्छी तरह से समझा और आदरणीय प्रधानमंत्री नरेंद्र मोदी जी के आग्रह को उन्होंने स्वीकार किया, हृदय से खुले हृदय से उन्होंने स्वीकार किया और इसमें सहयोग दिया और उसी के परिणाम स्वरूप ये संभव हो पाया। और जहाँ तक कठिन परिस्थितियों के बावजूद मैं इसका जिक्र जब कर रहा हूँ तो स्वाभाविक रूप से बहुत सारी कठिनाइयाँ आई हमारे लोगों को जो वैक्सीन के अभियान में लगे थे, ऐसे दुर्गम क्षेत्रों में पहुंचने के लिए वैक्सीन वहां लगाने के लिए, लेकिन सब लोगों ने काम किया, मेहनत की और एक लक्ष्य निर्धारित किया। जब पहली डोज हमारी पूरी हुई हिमाचल प्रदेश में जो हमारी जो एलिजिबल कैटेगरी थी तो आदरणीय प्रधानमंत्री जी ने हिमाचल के लोगों को संबोधित किया, हिमाचल को भी बधाई दी और सभी डॉक्टर्स और पैरामेडिकल स्टाफ जितने भी हमारे इस अभियान में जुड़े हैं और हेल्थ केयर वर्कर्स सब जो जुड़े हैं उनको भी बहुत बहुत उन्हें बधाई दी, साधुवाद दी। मैं इसमें इतना ही जरूर कहना चाहता हूं कि उसके बाद हमने ये तय कर लिया जब पहली डोज हम पहले सबसे पूरा कर सकते हैं पूरे देश भर में तो स्वाभाविक रूप से हम दूसरी डोज को भी सबसे पहले पूरा करने की स्थिति में हो सकते हैं। इसके लिए हमने अधिकारियों के साथ बैठक की, पंचायती राज संस्थाओं के चुने हुए प्रतिनिधियों की विशेष बैठकें की और उसके अतिरिक्त जो हेल्थ केयर वर्कर्स को प्रोत्साहित किया, उनको जो सहयोग देने की आवश्यकता थी प्रदेश सरकार की ओर से वो सहयोग दिया गया और आंगनवाड़ी वर्कर, हेल्थ केयर वर्कर, जो आशा वर्कर, सब लोगों ने मिल करके काम किया और अंततः गत्वा हम पूरे देश भर में दूसरे डोज के लिए भी प्रथम आए पहली डोज के बाद, तो उसके लिए मैं सभी का जहां आभार व्यक्त करता हूं सभी को इस बात की बधाई देता हूं। हमारी प्रार्थना आपके साथ है। जयराम जी, जैसे आपने बोला कि पिछले 9-10 महीने से आप लोग सब लगे हुए थे टीका लगाने के काम में, हम भी यहां नेटवर्क 18 और फेडरल बैंक के कैंपेन संजीवनी और शॉर्ट ऑफ लाइफ पिछले 9 महीने से हम यहां चला रहे हैं, इसके बारे में आप क्या कहना चाहेंगे? मुझे इस बात की प्रसन्नता है कि न्यूज 18 ने इस प्रकार का ये एक प्रयास किया है और इसमें निश्चित रूप से जहां संजीवनी के नाम से आपने इस अभियान को आगे बढ़ाया है और वैक्सीन के इस अभियान में इसकी भी एक महत्वपूर्ण भूमिका रही, अवेयरनेस के हिसाब से जागरूकता लाने में और लोगों को प्रेरित करने में इसके कारण हमको सफलता मिली है। तो मैं एक बार
न्यूज 18 की टीम को भी बहुत बहुत धन्यवाद करता हूँ, बधाई देता हूँ उनके सहयोग के लिए। उनने इस संजीवनी के इस अभियान के माध्यम से वैक्सीन के इस लक्ष्य को पूरा करने में हमारा सहयोग दिया। बहुत बहुत ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು.